ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಮಾತಾಡಿದ ತಕ್ಷಣ ಆವಿಷ್ಕಾರ ಅನ್ನೋ ಒಂದು ಪದ ನಿಮಗೆ ಯಾವಾಗಲೂ ನೆನಪು ಬರುತ್ತೆ. ಟಾಟಾ ಮೋಟರ್ಸ್ ಅವರು ತನ್ನ ಒಂದು ಜನರೇಷನ್ 3 ವೆಹಿಕಲ್ನ ಈಗಷ್ಟೇ ಭಾರತದಲ್ಲಿ ರಿವೀಲ್ ಮಾಡಿದ್ದಾರೆ. ಇದೊಂದು ಕಾನ್ಸೆಪ್ಟ್ ವೆಹಿಕಲ್. ಈ ಒಂದು ಕಾನ್ಸೆಪ್ಟ್ ವೆಹಿಕಲ್ ಬಗ್ಗೆ ನಿಮಗೆಲ್ಲ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ದ್ಯಾಟ್ ಇಸ್ ದ ಟಾಟಾ ಅವೆನ್ಯ. ಈ ಒಂದು ಕಾರ್ನ ಡೀಟೇಲ್ಸ್ ನಿಮಗೆ ಈ ವಿಡಿಯೋನ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ಈ ಒಂದು ಕಾರ್ನ ನೀವು ಡಿಸೈನ್ ನೋಡ್ತಿರ್ಬೇಕು ಅಂದರೆ ಒಂದು ಫ್ಯೂಚರಿಸ್ಟಿಕ್ ಆ್ಯಂಡ್ ಮಾಡರ್ನ್ ಲುಕ್ ಖಂಡಿತ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಎಸ್ಪೆಷಲಿ ಫ್ರಮ್ ದ ಸೈಡ್. ಸೊ ನಿಮ್ಮ ಸೈಡ್ ಆ್ಯಂಗಲ್ ಒಂದ್ಸರಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರ ಒಂದು ಹ್ಯಾಚ್ ಬ್ಯಾಕ್ ಡಿಸೈನ್ ನಿಮಗೆ ಇಲ್ಲಿ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಬಟ್ ಈ ಸೈಡ್ ಪ್ರೊಫೈಲ್ಗೆ ಮುಂದೆ ಬರೋಣ. ಸ್ಟಾರ್ಟಿಂಗ್ ವಿತ್ ದ ಫ್ರಂಟ್ ಆಫ್ ದ ಕಾರ್. ಸೊ ನೀವು ಎಷ್ಟು ಒಂದು ಇನೋವೇಷನ್ ಇದರಲ್ಲಿ ಮಾಡಿದ್ದಾರೆ ಅಂತಂದರೆ, ಸ್ಟಾರ್ಟಿಂಗ್ ವಿತ್ ಅವರ ಲೋಗೋ ಏನಿದೆ ಅದನ್ನು ಒಂದು ಲೈಟ್ ಬಾರ್ ಶೇಪಲ್ಲಿ ಕೊಟ್ಟು ನಿಮಗೆ ಇದರಲ್ಲಿ ಟಾಟಾ ಲೋಗೋನ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಮೇನ್ ಹೆಡ್ಲ್ಯಾಂಪ್ ಕೂಡ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನು ಗ್ರಿಲ್ ನೋಡ್ತಾ ಇದ್ರೆ, ಇದು ಕೂಡ ಒಂದು ವಿಶ್ವಲಿ ಅಪೀಲಿಂಗ್ ಗ್ರಿಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಟ್ ಅಪ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದರ ಒಂದು ಕಾರ್ನ ಹುಡ್ ಏನಿದೆ, ಆ ಹುಡ್ನ ಒಂದು ಬ್ಲ್ಯಾಕಿಶ್ ಲೈನ್ ಕೊಟ್ಟು ನಿಮಗೆ ಆ್ಯಕ್ಚುಲಿ ಈ ಒಂದು ಪೂರ್ತಿ ವಿಂಡ್ಶೀಲ್ಡ್ ಏನಿದೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ವಿಂಡ್ಶೀಲ್ಡ್ ಮತ್ತು ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಏನಿದೆ ಅಲ್ಲಿ ಯಾವುದೇ ಥರದ ಒಂದು ಬ್ರೇಕ್ ಇಲ್ಲ, ಒಂದು ಯೂನಿ ಪ್ಯಾನೋರಾಮಿಕ್ ವಿಂಡ್ ರೂಫ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಲ್ಲೊಂದು ಬ್ಲ್ಯಾಕಿಶ್ ಏನಿದೆ ಒಂದು ಟಿಂಟ್, ಅದು ಈ ಒಂದು ಓವರ್ಆಲ್ ಡಿಸೈನ್ಗೆ ಆ್ಯಡ್ ಆಗ್ತಾ ಇದೆ. ಸೊ ಒಂದು ಕಂಟಿನ್ಯೂಸ್ ಲುಕ್ ಏನು ಬೇಕಾಗುತ್ತೆ ಅದನ್ನು ಇದರಲ್ಲಿ ಕೊಡ್ತಾ ಇದೆ. ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡ್ ಪ್ರೊಫೈಲ್ಗೆ ಬಂದಾಗ ಮೇಜರಾಗಿ ನಿಮಗೆ ಕಾಣೋದು ಅಂತಂದರೆ ಇದರ ಒಂದು 22-inch ಅಲಾಯ್ ವೀಲ್ಸ್, ಮತ್ತು ಇದರ ವೀಲ್ ಸೆಂಟರ್ ಏನಿದೆ ಅದು ಕೂಡ ವೇಟೆಡ್ ಆಗಿದೆ. ಸೊ ಯಾವಾಗಲೂ ಸ್ಟ್ರೇಟ್ ಆಗಿರುತ್ತೆ, ಅದು ವೀಲ್ ಜೊತೆ ರೊಟೇಟ್ ಆಗೋಲ್ಲ. ಹಾಗೇನು ಇದು ಪ್ರೊಡಕ್ಷನ್ ಫಾರ್ಮಲ್ಲಿ ಬರುತ್ತೋ ಇಲ್ಲೋ ನೋಡೋಣ. ಸೊ ಇನ್ನು ಸೈಡ್ ಪ್ರೊಫೈಲ್ಗೆ ಬಂದಾಗ ನೀವು ಕ್ಲಿಯರಾಗಿ ನೋಡ್ಬೋದು, ಒಂದು ಹ್ಯಾಚ್ ಬ್ಯಾಕ್ ಡಿಸೈನ್ ಖಂಡಿತ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಇದರ ಒಂದು ಪಿಲ್ಲರ್ಸ್ ಏನಿದೆ ಅದು ಕೂಡ ಒಂದು ಬ್ಲ್ಯಾಕ್ ಟಾಟ್ ಪಿಲ್ಲರ್ಸು, ಸಕ್ಕದಾಗೆ ನಿಮಗೆ ಒಂದು ಡಿಸೈನ್ ಕಾಣುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಇರೋ ಒಂದು ಕೆಳಗಡೆ ಬಾಟಮ್ ಪೋರ್ಷನಲ್ಲಿ ಕೂಡ ನಿಮಗೆ ಒಂದು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಅಗೇನ್ ದಿಸ್ ಅ ಕಾನ್ಸೆಪ್ಟ್ ಪ್ರೊಡಕ್ಷನ್ ವರ್ಷನ್, ಸೇಮ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ಇದರ ರೇರ್ ಡಿಸೈನ್ಗೆ ಹೋಗೋಣ. ರೇರ್ ಡಿಸೈನ್ಗೆ ಹೋದಾಗ ಇಲ್ಲಿ ಕೂಡ ನಿಮಗೆ ಹಲವಾರು ಒಂದು ಡಿಸೈನ್ ಎಲಿಮೆಂಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ವಿತ್ ಟಾಟಾ ಲೋಗೋ ಟೈಲ್ ಲ್ಯಾಂಪ್ ಏನಿದೆ ಅದು ಟಾಟಾ ಲೋಗೋ ಶೇಪಲ್ಲಿದೆ, ಮತ್ತು ಥರ್ಡ್ ಸ್ಟಾಪ್ ಲ್ಯಾಂಪ್ ಏನಿದೆ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅವಿನ್ಯ ಅನ್ನೋ ಒಂದು ನೇಮ್ ನಿಮಗೆ ಪ್ಲೇಟ್ ಏನಿದೆ ಅದು ಇಲ್ಲಿ ಕಾಣುತ್ತೆ. ಆ್ಯಂಡ್ ಬಂಪರಲ್ಲಿ ಕೂಡ ನಿಮಗೆ ಒಂದು ಡಿಫ್ಯೂಸರ್ ಟೈಪ್ ಕೊಟ್ಟು ಏರೋಡೈನಾಮಿಕ್ ಎಫಿಷಿಯೆನ್ಸಿ ಪ್ರಾಬಬ್ಲಿ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರ ಒಂದು LED ಟೈಲ್ ಲ್ಯಾಂಪ್ ಏನಿದೆ ಅದು ಸ್ವಲ್ಪ ಸ್ಟಿಕ್ ಔಟ್ ಆಗಿ ನಿಮಗೆ ಒಂದು ಏರೋ ವಿಂಗ್ಲೆಟ್ ಏನು ಬರುತ್ತೆ ಬೈಕ್ಸಲ್ಲಿ ನೋಡಿರ್ತೀರಾ ಆ ಥರ ಒಂದು ಫೀಲ್ ಇದರಲ್ಲಿ ಕೊಡುತ್ತೆ. ಆ್ಯಂಡ್ ಕೊನೆಯದಾಗಿ ಇದರ ಒಂದು ಸ್ಪಾಯ್ಲರ್ ಏನಿದೆ ಅದನ್ನು ನೀಟಾಗಿ ಇಂಟಿಗ್ರೇಟ್ ಮಾಡಿ ತುಂಬ ಚೆನ್ನಾಗಿ ಒಂದು ಡಿಸೈನ್ ಲುಕ್ ಕೊಟ್ಟಿದ್ದಾರೆ. ಹಾಗೇನು ಇದೆಲ್ಲನೂ ಒಂದು ಏರೋಡೈನಾಮಿಕ್ ಎಫಿಷಿಯೆನ್ಸಿಗೆ ಆ್ಯಡ್ ಆಗುತ್ತೆ. ಸೊ ಇದು ಒಂದು ಪೂರ್ತಿ ಡಿಸೈನ್ ಆಯಿತು. ಇವಾಗ ನೆಕ್ಸ್ಟ್ ಇದರ ಒಂದು ಇಂಟೀರಿಯರ್ಸ್ಗೆ ಹೋಗೋಣ. ಸೊ ಇವಾಗ ಈ ಕಾರ್ನ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ. ನೀವು ಇಲ್ಲಿ ನೋಡ್ದಂಗೆ ಇದು ಒಂದು ಬಟ್ ಸಿಸರ್ ಡೋರ್, ಸೊ ನಿಮಗೆ ಪೂರ್ತಿ ಓಪನ್ ಆಗಿ ಮಧ್ಯದಲ್ಲಿ ಯಾವುದೇ ಥರದ ಒಂದು ಪಿಲ್ಲರ್ ಇಲ್ದೇ ಈಸಿ ಇಂಗ್ರೆಸ್ ಆ್ಯಂಡ್ ಇಂಗ್ರೆಸ್ ಕೊಡುತ್ತೆ. ಆ್ಯಂಡ್ ಈ ಸೀಟ್ ಏನಿದೆ ನಿಮಗೆ ಆ್ಯಕ್ಚುಲಿ ಇಲ್ಲೊಂದು ಬಟನ್ ಪ್ರೆಸ್ ಮಾಡ್ತು ಅಂತಂದರೆ 45 degrees ನಿಮಗೆ ರೋಲ್ ಆಗುತ್ತೆ ಇದು ಸೀಟು. ಸೊ ಅವಾಗೇನಾಗುತ್ತೆ ಡ್ರೈವರ್ನ ಇಂಗ್ರೆಸ್ ಇಂಗ್ರೆಸ್ ಕೂಡ ಇನ್ನೂ ಈಸಿ ಆಗುತ್ತೆ. ಮುಂದೆ ಇರೋ ಎರಡು ಸೀಟು ಆ ಫೀಚರ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಬಕೆಟ್ ಸೀಟ್ಸ್ ನೋಡೋಕ್ಕೆ ಸಿಗುತ್ತೆ. ಹಿಂದೆ ನಿಮಗೆ ಒಂದು ರೇಬ್ ಬೆಂಚ್ ಸೀಟ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ. ಸೊ ಆರಾಮಾಗಿ 5 ಜನ ಇಲ್ಲಿ ಕೂತ್ಕೊಳ್ಬೋದು. ಆ್ಯಂಡ್ ಯೂಸ್ ಆಫ್ ಮೆಟೀರಿಯಲ್ಸ್ ನೀವು ನೋಡಬೇಕು ಅಂತಂದರೆ ತುಂಬ ಒಂದು ಏರಿ ಫೀಲಿಂಗ್ ಇದೆ. ಒಂದು ಲೈಟ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ ಟಾಟಾ ಅವರು. ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಡ್ಯುಯಲ್ ಟೋನ್ ಇಂಟೀರಿಯರ್ಸ್, ಒಂದು ಏರಿ ಫೀಲಿಂಗ್ ಏನಿದೆ ಅದಕ್ಕೆ ಆ್ಯಡ್ ಆಗುತ್ತೆ. ಆ ಒಂದು ಏನು ನಾನು ಹೇಳಿದೆ ವಿಂಡ್ಶೀಲ್ಡ್ ಮತ್ತು ಪ್ಯಾನೋರಾಮಿಕ್ ಸನ್ ರೂಫ್ ಇಂಟಿಗ್ರೇಟ್ ಆಗಿರೋದು ಅದು ಒಳಗಡೆಯಿಂದ ಇನ್ನೂ ಸಕಲ ಕಾಣುತ್ತೆ. ಒಳ್ಳೆ ವ್ಯೂ ಇರುತ್ತೆ ಒಳಗಡೆ ಕೂತ್ಕೊಂಡವ್ರಿಗೆ, ಮತ್ತು ಲೈಟ್ ಕೂಡ ತುಂಬ ಬರುತ್ತೆ ಅದರಿಂದ. ಅದ್ರ ಜೊತೆಗೆ ಇನ್ನೂ ಒಂದು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಂಟೀರಿಯರ್ಸಲ್ಲಿ ಒಂದು 2-spoke ಸ್ಟೇರಿಂಗ್ ವೀಲ್ ನೋಡ್ತೀರಾ, ಫಂಕಿ ಲುಕಿಂಗ್ ಸ್ಟೇರಿಂಗ್ ವೀಲ್. ಅದ್ರ ಜೊತೆ ನಿಮಗೆ ಒಂದು ಮಧ್ಯದಲ್ಲಿ ಸ್ಕ್ರೀನ್ ಕೊಟ್ಟು ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟು ಇನ್ನೂ ಸಕಲಾಗೆ ಫ್ಯೂಚರಿಸ್ಟ್ ಲುಕಿಂಗ್ ಆಗಿದೆ. ಆ್ಯಂಡ್ ನೀವು ಡ್ಯಾಶ್ಬೋರ್ಡಲ್ಲಿ ನೋಡಬೇಕು ಅಂತಂದರೆ ಆ್ಯಕ್ಚುಲಿ ಏನು ನಿಮಗೆ ಡಿಸ್ಪ್ಲೇ ಇಲ್ಲ, ಬಟ್ ಒಂದು ಸಣ್ಣ ಡಿಸ್ಪ್ಲೇ ಇದೆ. ಅಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಥರ ಒಂದು ಸ್ಪೀಡ್ ಮತ್ತು ನಿಮ್ಮ ಅಡಾಪ್ಟ್ ಸಿಸ್ಟಮ್ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಅಲ್ಲಿ ಕಾಣುತ್ತೆ. ಸೊ ಹೋಪ್ಫುಲ್ ನೀವು ನೋಡ್ಬೋದು ಅಂತ ಅಂದ್ಕೊತೀನಿ. ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ನಂಬರ್ಸ್ ನಿಮಗೆ ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ಇನ್ನು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಎರಡು ಕ್ಯಾಮ್ರಾ. ಇದು ಆ್ಯಕ್ಚುಲಿ ORVM ಹೊರಗಡೆ ಏನಿದೆ ಅದು ಇದು ಮೌಂಟ್ ಆಗಿರೋ ಒಂದನ್ನು ರಿಲೇ ಮಾಡ್ತಾ ಇರುತ್ತೆ. ಸೊ ಇದು ಪ್ರೊಡಕ್ಷನ್ ವರ್ಷನಲ್ಲಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆ ಇದರ ಒಂದು ಸೆಟ್ ಅಪ್ ಕಂಟ್ರೋಲ್ ಏನಿದೆ, ಇಲ್ಲಿ ನಿಮಗೆ ಆ್ಯಕ್ಚುಲಿ ಒಂದು ಅರೋಮಾ ಡಿಫ್ಯೂಸರ್ ಅಂತಂದರೆ ಒಂದು ಪರ್ಫ್ಯೂಮ್ ಡಿಫ್ಯೂಸರ್ ಇದೆ ಅದು ಇಲ್ಲಿ ಆ್ಯಕ್ಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಇದರ ಗೇರಿಂಗ್ ಸಿಸ್ಟಮ್ ಏನಿದೆ ಅಂದರೆ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಅದನ್ನು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಡೆಫಿನೆಟ್ಲಿ. ಮತ್ತು ಕೊನೆಯದಾಗಿ ಮಾತಾಡಬೇಕು ಅಂತಂದರೆ ಇದರ ಒಂದು ಡೋರ್ ಆ್ಯಂಡ್ ಪ್ಯಾನಲ್ ಏನಿದೆ ಅಲ್ಲಿ ನಿಮಗೆ ಈ ಥರ ಒಂದು ಎಲಿಮೆಂಟ್ ನೋಡೋಕ್ಕೆ ಸಿಗುತ್ತೆ. ಇದೇನಿಲ್ಲ, AC ವೆಂಟ್ಸ್, ಸೊ ಏರ್ ವೆಂಟ್ಸ್. ಸೊ ಏರ್ ವೆಂಟ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್
ಕಾರ್ ಆಪರೇಟೆಡ್ ಸೀಟ್ಸ್ ಒಂದು ಕಂಟ್ರೋಲ್ಸ್ ಏನಿದೆ ಅದು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಇಂಟೀರಿಯರ್ಸ್ ಆಯಿತು ಅವಿನ್ಯ ಬಗ್ಗೆ. ಇವಾಗ ನೆಕ್ಸ್ಟ್ ಇದರ ಒಂದು ಡೀಟೇಲ್ಸ್ ನಿಮಗೆ ನಂಬರ್ಸ್ ಕೊಡ್ತೀನಿ ಮತ್ತು ಪ್ರೊಡಕ್ಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಸೊ ಇವಾಗ ಈ ಕಾರ್ನ ಬಗ್ಗೆ ಇನ್ನು ಮಾತಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ಇದು ಯಾವಾಗ ಇಂಡಿಯನ್ ರೋಡ್ಸಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಟಾಟಾ ಮೋಟರ್ಸ್ ಅವರು ಈ ಕಾರ್ನ ಪ್ರೊಡಕ್ಷನ್ ಫಾರ್ಮಲ್ಲಿ 2025 ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇದರ ಫೀಚರ್ಸ್ ಮತ್ತು ಇನ್ನು ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು 500 kilometers ಆಫ್ ರೇಂಜ್ನ ಹೊಂದಿರುತ್ತೆ. ಸೊ ಇದೊಂದು ಜನರೇಷನ್ 3 ವೆಹಿಕಲ್ನ ಟಾಟಾ ಕರ್ವ್ ಏನು ನಿಮಗೆ ಮೊದಲು ತೋರಿಸಿದ್ವಿ ಅದು ಜನರೇಷನ್ 2 ವೆಹಿಕಲ್. ಸೊ ಇದು ಇನ್ನೂ ಒಂದು ಜಾಸ್ತಿ ಜನರೇಷನ್ ಬಂದು ಇದರಲ್ಲಿ ಇನ್ನೂ ಇನೋವೇಷನ್ ಇರುತ್ತೆ. ಅದ್ರ ಜೊತೆಗೆ ಇದರ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಟಾಟಾ ಮೋಟರ್ಸ್ ಅವ್ರು ಏನು ಹೇಳಿದ್ರು 0 to 100% ಚಾರ್ಜಿಂಗ್, 500 kilometers ರೇಂಜ್ ಇನ್ 30 minutes ಕೊಡೋ ಸಾಧ್ಯತೆ ಇರುತ್ತೆ ಅಂತಂದ್ಬಿಟ್ಟು ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲೇನು ಸೈಡ್ ಡಿಸೈನ್ ನೋಡ್ತಾ ಇದ್ದೀರಾ, ವೀಲ್ಸ್ ಏನಿದೆ ಅದು ತುಂಬ ಆದಷ್ಟು ಹಿಂದೆ ತಳ್ಳಿದ್ದಾರೆ. ಸೊ ಏನಾಗುತ್ತೆ, ಓವರ್ ಹ್ಯಾಂಗ್ಸ್ ನಿಮಗೆ ಕಡಿಮೆ ಇದೆ ಮತ್ತು ಇಂಟೀರಿಯರ್ ಸ್ಪೇಸ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ನೀವು ಇಂಟೀರಿಯರ್ಸಲ್ಲಿ ಆಗಲೇ ನೋಡಿರಿ. ಸೊ ಇದು ಎಲ್ಲ ಒಂದಿಷ್ಟು ನಂಬರ್ಸ್. ಅದ್ರ ಜೊತೆಗೆ ಟೆಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದಕ್ಕೆ ಅಡಾಸ್ ಕಾರ್ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಎಲ್ಲನೂ ಇದರಲ್ಲಿ ಹೊಂದಿರುತ್ತೆ ಅಂತ ಟಾಟಾ ಮೋಟರ್ಸ್ ಅವರು ಹೇಳಿದ್ದಾರೆ. ಸೊ ಇದು ನಮ್ಮ ಟಾಟಾ ಅವಿನ್ಯ ಕಾನ್ಸೆಪ್ಟ್ನ ಶಾರ್ಟ್ ರಿವ್ಯೂ ಮತ್ತು ಒಂದು ವಾಕ್ ಅರೌಂಡ್. ನಿಮಗೆ ಈ ಕಾರ್ನ ನೋಡಿ ಈ ಕಾರ್ನ ಡೀಟೇಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.